ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು PPRK ಚಾನಲ್. ಇವತ್ತು ವಿಷಯ ಬಂದು ಹೇಗೆ ಯೂಟ್ಯೂಬ್ನಲ್ಲಿ ಪ್ಲೇಲಿಸ್ಟ್ನ ಕ್ರಿಯೇಟ್ ಮಾಡೋದು ಮತ್ತು ಅದರ ಸೆಟ್ಟಿಂಗ್ಸ್ಗಳು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಎಲ್ಲರಿಗಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ ಒತ್ತಿ, ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಎಲ್ಲರಿಗಿಂತ ಮುಂಚೆ ನಮ್ಮ ವಿಡಿಯೋ ನೋಡಲು ಬೆಲ್ ಐಕಾನನ್ನು ಒತ್ತಿ. ಬನ್ನಿ ಫ್ರೆಂಡ್ಸ್, ಈಗ ಪ್ಲೇಲಿಸ್ಟ್ನ ಹೇಗೆ ಕ್ರಿಯೇಟ್ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ನಮ್ಮ ಯೂಟ್ಯೂಬ್ ಚಾನಲನ್ನು ಫಸ್ಟು ಓಪನ್ ಮಾಡ್ಕೋಬೇಕು. ಅದನಂತರ ನಾವು ರೈಟ್ ಸೈಡಲ್ಲಿ ಕಾಣ್ತಿರುವಂಥ ನಮ್ಮ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ, ಫರ್ ಚಾನಲ್ ಅಂತ ಇದೆಯಲ್ಲ ಅದ್ರ ಮೇಲೆ ಒಂದ್ಸಲ ಕ್ಲಿಕ್ ಮಾಡಿ, ಕ್ರಿಯೇಟರ್ ಸ್ಟುಡಿಯೋ ಅಂತ ಕಾಣ್ತಿದೆಯಲ್ಲ ಇಲ್ಲಿ, ಇದ್ರ ಮೇಲೆ ಕ್ಲಿಕ್ ಮಾಡಿ ಅಥವಾ ಮತ್ತೆ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಕ್ರಿಯೇಟರ್ ಸ್ಟುಡಿಯೋ ಅಂತ ಇದೆ, ಇಲ್ಲಾದ್ರೂ ಕ್ಲಿಕ್ ಮಾಡಿ ನೋಡಿ. ಓಪನ್ ಆಗಿದೆ. ಲೆಫ್ಟ್ ಸೈಡಲ್ಲಿ ಬಂದರೆ ಇಲ್ಲಿ ವಿಡಿಯೋ ಮ್ಯಾನೇಜರ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ, ಪ್ಲೇಲಿಸ್ಟ್ ಅಂತ ಸಿಗುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ನೋಡಿ. ಇಲ್ಲಿ ಪ್ಲೇಲಿಸ್ಟ್ ಅಂತ ಹೇಳಿ ಕಾಣ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನಾವು ಪ್ಲೇಲಿಸ್ಟ್ ಕ್ರಿಯೇಟ್ ಮಾಡೋಕ್ಕೆ ಅದಕ್ಕೊಂದು ಟೈಟಲ್ ಕೊಡಬೇಕು. ವಿಡಿಯೋ ಟೈಟಲ್ ಅಲ್ಲ, ಇದು ಪ್ಲೇಲಿಸ್ಟ್ನ ಟೈಟಲ್ಲು. ನಿಮ್ಗೆ ಏನಾದ್ರು ಕೊಡ್ಬೋದು, ನೀವು ಏನು ವಿಡಿಯೋ ಮಾಡಾಕ್ಬೇಕು ಅಂತಿರ್ತೀರಿ, ಅದ್ರ ಪ್ಲೇಲಿಸ್ಟ್ಗೆ ಏನು ಹೆಸರು ಕೊಡಬೇಕು ಅಂತಿರ್ತೀರಿ. ಫಾರ್ ಎಕ್ಸಾಂಪಲ್, ಈಗ ಏನಾದರೂ ಎಜುಕೇಷನ್ ಬಗ್ಗೆ ಕೊಡ್ತಿದ್ರೆ ಎಜುಕೇಷನ್ ಟ್ಯುಟೋರಿಯಲ್ ಅಥವಾ ಕಂಪ್ಯೂಟರ್ ಬಗ್ಗೆ ಅಥವಾ ಏನಾದರೂ ಸರಿ ಅದ್ರ ಮೇಲೆ ಅದೊಂದು ಟ್ಯುಟೋರಿಯಲ್ ಅಂತ ಏನಾದ್ರು ಒಂದು ಕೊಡ್ಬೋದು, ನೀವು ಏನು ಬೇಕಾದ್ರೂ ಕೊಡ್ಬೋದು. ಫಾರ್ ಎಕ್ಸಾಂಪಲ್, ನಾನು ಒಂದು ಕ್ರಿಯೇಟ್ ಮಾಡಿ ತೋರಿಸ್ತೀನಿ ಹೇಗೆ ಅಂತೇಳಿ. ಪ್ಲೇಲಿಸ್ಟ್ಗೆ ಒಂದು ಟೈಟಲ್ ಕೊಟ್ಬಿಟ್ಟು ಇಲ್ಲಿ ಕ್ರಿಯೇಟ್ ಅಂತ ಕೊಡಿ. ಪ್ಲೇಲಿಸ್ಟ್ ಈಗ ಕ್ರಿಯೇಟ್ ಆಗಿದೆ, ಆದರೆ ಯಾವುದೇ ವೀಡಿಯೋಸ್ ಇಲ್ಲ. ಹೇಗೆ ವೀಡಿಯೋಸ್ನ ಇದಕ್ಕೆ ಆ್ಯಡ್ ಮಾಡಬೇಕು ಅಂತ ಅಂದರೆ, ಇದು ಎಡಿಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಒಂದ್ಸಲ ಕ್ಲಿಕ್ ಮಾಡಿ, ಇಲ್ಲಿ ಆ್ಯಡ್ ವೀಡಿಯೋಸ್ ಅಂತ ಇದೆಯಲ್ಲ ಅದ್ರ ಮೇಲೆ ಒಂದ್ಸಲ ಕ್ಲಿಕ್ ಮಾಡಿ, ಇಲ್ಲಿದೆಯಲ್ಲ ಸರ್ಚ್ ಅಂತ ಹೇಳಿ ಕಲಿತದೆ. ಇಲ್ಲಿ ನೀವು ಯಾವ ವೀಡಿಯೋಸ್ ಬೇಕಾದ್ರೂ ಸರ್ಚ್ ಮಾಡ್ಬೋದು, ಸರ್ಚ್ ಮಾಡಿ ಅದನ್ನ ನಿಮ್ಮ ಪ್ಲೇಲಿಸ್ಟ್ಗೆ ಅಪ್ಲೈ ಮಾಡ್ಬೋದು. ಆಮೇಲೆ ಯು ಆರ್ ಎಲ್ ಅಂದ್ರೆ ಏನು, ಈಗ ನಿಮ್ಮ ವೀಡಿಯೋಸ್ ಆಗಿರ್ಬೋದು, ಯಾರ ವೀಡಿಯೋಸ್ ಆಗಿರ್ಬೋದು, ಅದ್ರದ್ದೊಂದು ಯು ಆರ್ ಎಲ್ ಸಿಗುತ್ತೆ, ಅದನ್ನ ಕಾಪಿ ಮಾಡಿ ಇದಕ್ಕೆ ಪೇಸ್ಟ್ ಮಾಡಿದ್ರೆ ಸಾಕು ಆಗುತ್ತೆ. ಯುವರ್ ಯೂಟ್ಯೂಬ್ ವೀಡಿಯೋಸ್ ಅಂದ್ರೆ ನಮ್ಮ ನಾವು ಏನೀಗ ವಿಡಿಯೋ ಮಾಡಿ ಹಾಕಿರ್ತೀವಿ ಅದಕ್ಕೆ ಇದಕ್ಕೆ ಹೇಗೆ ಜಾಯಿನ್ ಮಾಡೋದನ್ನು ತೋರಿಸ್ಕೊಡ್ತೀನಿ. ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡಿ, ಅಷ್ಟೇ, ನಿಮಗೆ ಯಾವುದು ಬೇಕನ್ಸುತ್ತೆ ಸೆಲೆಕ್ಟ್ ಮಾಡಿ. ಇನ್ನು ಸೆಲೆಕ್ಟ್ ಮಾಡಿ ತೋರಿಸಿ, ಆ್ಯಡ್ ಅಂತ ಕೊಟ್ಟರೆ ಇಲ್ಲಿ ಆ್ಯಡ್ ವಿಡಿಯೋ ಅಂತೇಳಿ ಆ್ಯಡ್ ಆಗುತ್ತೆ. ಹೇಗೆ ಆ್ಯಡ್ ಮಾಡೋದು ಅಂತ ಕೇಳಿದರೆ ನೋಡಿ, ಮತ್ತೆ ಇಲ್ಲಿ ಆ್ಯಡ್ ವಿಡಿಯೋಸ್ ಅಂತ ಇದೆ, ಅದಂತೆ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಮತ್ತೆ ಅದೇ ರೀತಿ ವಿಂಡೋ ಓಪನ್ ಆಗುತ್ತೆ ನೋಡಿ. ಈ ವಿಡಿಯೋ ಸರ್ಚ್ ಅನ್ನೋದು, ಯಾವುದೋ ಒಂದು ವಿಡಿಯೋ ಸರ್ಚ್ ಮಾಡೋಣ, ಪುನೀತ್ ಅಂತ ಹೇಳಿ ಟೈಪ್ ಮಾಡ್ತೀನಿ ನೋಡಿ. ನೋಡಿ ಓಪನ್ ಆಗಿದೆ. ಈ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಈ ಕ್ಲಿಕ್ ಮಾಡಿ ಆ್ಯಡ್ ಅಂತ ಆ್ಯಡ್ ವಿಡಿಯೋ ಅಂತ ಹೇಳಿ ಕೊಟ್ಟರೆ ಸಾಕು, ನಮ್ಮ ಪ್ಲೇಲಿಸ್ಟ್ಗೆ ಈ ವಿಡಿಯೋ ಆ್ಯಡ್ ಆಗುತ್ತೆ. ಹಾಗೆ ಯು ಆರ್ ಎಲ್ ಅಂದ್ರೆ ಏನು ಮತ್ತೆ ಹೇಗೆ ಅದು ಆ್ಯಡ್ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಈಗ ನಮ್ಮ ಯೂಟ್ಯೂಬ್ ಚಾನಲ್ಗೆ ಬಂದು ನೋಡಿ, ಯಾವ್ದಾದ್ರು ಸರಿ ಕೆಳಗಡೆ ಟೈಟಲ್ ಬಾಕ್ಸ್ ಇರ್ತದೆ, ವಿಡಿಯೋ ಟೈಟಲ್ ಮೇಲೆ ರೈಟ್ ಸೈಡ್ ಬಟನ್ ಹಾಕಿ ಕಾಪಿ ಲಿಂಕ್ ಅಡ್ರೆಸ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿರೋ ಸಾಕು. ಕ್ಲಿಕ್ ಕಾಪಿ ಮಾಡಿಕೊಂಡು ಇಲ್ಲಿ ಪೇಸ್ಟ್ ಮಾಡಿ ಸಾಕು. ಇಲ್ಲಿ ಆ್ಯಡ್ ವಿಡಿಯೋ ಅಂತ ಕೊಟ್ಟರೆ ನಮ್ಮ ಪ್ಲೇಲಿಸ್ಟ್ಗೆ ಅದು ಆ್ಯಡ್ ಆಗುತ್ತೆ ನೋಡಿ, ಆ್ಯಡ್ ಆಗಿದೆ ನೋಡಿರಲ್ಲ ಫ್ರೆಂಡ್ಸ್. ಪ್ಲೇ ಆಲ್ ಅಂತ ಕೊಟ್ರೆ ಎಲ್ಲ ಪ್ಲೇ ಆಗುತ್ತೆ ನೋಡಿ ಫ್ರೆಂಡ್ಸ್. ಈಗ ಹೇಗೆ ಯೂಟ್ಯೂಬ್ ಚಾನಲ್ನಲ್ಲಿ ಪ್ಲೇಲಿಸ್ಟ್ನ ಹೇಗೆ ಕ್ರಿಯೇಟ್ ಮಾಡೋದು ಮತ್ತು ಅದಕ್ಕೆ ವಿಡಿಯೋ ಆ್ಯಡ್ ಮಾಡೋದು ಹೇಗೆ ಅಂತೇಳಿ ನೋಡಿದ್ರಲ್ಲ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ತಪ್ಪದೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.